ಸ್ನೇಹಿತರಿಗೆ, ಆತ್ಮೀಯರಿಗೆ ನನ್ನ ನಮಸ್ಕಾರ. ಮೊದಲನೇ ದಿವಸ ನನಗೆ ಮೀಟ್ ಮಾಡೋದಕ್ಕೆ ಒಂದು ಬೊಕೆ ಸ್ವೀಟ್ ಅಂಗಡಿ ಕಾಂತಿ ಸ್ವೀಟ್ಸ್ ಏನೋ ಒಂದು ದೊಡ್ಡ ಬಾಕ್ಸಲ್ಲಿ ಸ್ವೀಟು ಅದೆಲ್ಲ ತಂದುಕೊಟ್ರು. ನನ್ನ 50 ವರ್ಷದ ಸಿನಿಮಾ ಜರ್ನಿಯಲ್ಲಿ ಈ ಥರ ಬೊಕೆ ಸ್ವೀಟ್ಸು ಎಲ್ಲ ತಂದುಕೊಟ್ಟು ಕತೆ ಹೇಳಿದವರು ಬಹಳ ವಿರಳ. ನೆನಪಲ್ಲಿರೋದು ಹುಡುಕಿದ್ರೂ ಸಿಕ್ಕೋದಿಲ್ಲ. ಬಂದು ಡೈರೆಕ್ಟ್ರ್ಗಳು ಎರಡೆರಡು ಪಾತ್ರ ಹೇಳಿ ಇದರಲ್ಲಿ ಯಾವ್ದು ಮಾಡ್ತೀವೋ ಮಾಡು ಅಂತ ಹೇಳಿರೋದು ಕೇಳಿದ್ದೀನಿ. ಮುಂಚೆ ಸಿನಿಮಾ ಕತೆ ಮಾಡೋರೆಲ್ಲ ಇದ್ದವರು ಎಂ ಡಿ ಸುಂದರರು, ಉದಯ ಶಂಕರ್ ಅವರು, ಆಮೇಲೆ ಜೈಗೋಪಾಲು, ಕುಣಿಗಲ್ ನಾಗಭೂಷಣ್ ಇವರೆಲ್ಲ ಕತೆಯಲ್ಲಿ ಪಾತ್ರದ ಹೆಸರು ಕೂಡ ಅವರೇ ಬರೆದ್ಬಿಡೋರು. ಪಾತ್ರದ ಹೆಸರಲ್ಲ, ಕ್ಯಾರೆಕ್ಟರ್ ಯಾರು ಮಾಡ್ತಾರೋ ಅವ್ರ ಹೆಸರು ಬರೆಯೋರು. ಅಂದರೆ ನನ್ನ ಹೆಸರು ಕ್ಯಾರೆಕ್ಟರ್ ಇಲ್ಲ, ಬರೀತಿರಲಿಲ್ಲ, ನನ್ನ ಹೆಸರೇ ಬರೆದ್ಬಿಡೋರು. ರಮೇಶ್ ಭಟ್ ಅಲ್ಲಿಂದ ನಾಯಕನ ನಟನಿಗೆ ಓಡ್ ಬಂದು ಹೇಳ್ತಾರೆ ವಿಷಯ, ಬಿರುಗಾಳಿ ಮರ ಎಲ್ಲ ಆಡ್ತಾ ಇದೆ, ಬಾಳೆ ಮರ ಎಲ್ಲ ಬಿದ್ದೋಗ್ತಾ ಇದೆ, ಓಡ್ ಬರ್ತಾ ಇದ್ದಾರೆ, ನಾಯಕ ಅಂತ ಕರಿಬೇಕು. ಹಿಂದ್ಗಡೆಯಿಂದ ಒಂದು ಏಟು ಬೀಳುತ್ತೆ ರಮೇಶ್ ಭಟ್ಗೆ ಅಂತ ಹಿಂಗ್ ಕತೆ ಹೇಳೋರು. ಅಂದರೆ ಪಾತ್ರ ಅಲ್ಲೇ ಫಿಕ್ಸ್ ಆಗಿಬಿಟ್ಟಿರೋದು. ಇವರು ಫಿಕ್ಸ್ ಮಾಡಿಕೊಂಡೇ ಬಂದಿದ್ದಾರೆ. ಪ್ರಭು ಅವ್ರನ್ನ ಇವತ್ತೇ ನಾನು ಭೇಟಿಯಾಗಿದ್ದು, ಪ್ರಭು ಅವ್ರು ಫೋನ್ ಮಾಡಿದರು ಯಾರೋ ಬರ್ತಾರೆ ನೋಡಿ ಅಂತ. ನನಗೆ ಖುಷಿಯಾಯಿತು ಆವಾಗಲೇ, ಕತೆ ಕೇಳಿದ್ಮೇಲೆ ತುಂಬ ಖುಷಿಯಾಯಿತು. ಯಾಕೆಂದರೆ ಇಬ್ಬರು ಡೈರೆಕ್ಟ್ರು, ಇಬ್ಬರು ಕತೆ ಹೇಳಿದ್ದಾರೆ. ಡೈರೆಕ್ಷನ್ನು ಶೂಟಿಂಗಲ್ಲಿ ಕೂಡ ಇಬ್ಬರು ಡೈರೆಕ್ಟ್ ಮಾಡಿದ್ದಾರೆ. ಈ ಪ್ರೆಸ್ ಮೀಟಿಗೆ ಕೂಡ ಇನ್ವಿಟೇಷನ್ ಇಬ್ಬರು ಕಳಿಸಿದ್ದಾರೆ. ಆದರೆ ಪೇಮೆಂಟ್ ಮಾತ್ರ ಒಂದೇ. ಅಂದರೆ ಅವರ ಗುರಿ ಒಂದೇ ಇತ್ತು. ಸಿನಿಮಾದಲ್ಲಿ ಅವ್ರು ಗೆದ್ದಿದ್ದಾರೆ ಈಗ. ಯಾಕೆ ಅಂದರೆ ನಾನು ಅವ್ರ ವಿಟಿ ನೋಡಿ ಹೇಳ್ತಾ ಇಲ್ಲ, ನನ್ನ ಜೊತೆಯಲ್ಲಿ ಕೆಲಸ ಮಾಡಿದ ಅನುಭವ ಆಗಿದೆ. ಬಹಳ ಪಕ್ವಾಗಿ ಏನು ಬೇಕು ಅದನ್ನು ಬಹಳ ಡೆಫಿನೆಟ್ಟಾಗಿ, ಆಮೇಲೆ ಯಾರ ಅಭಿನಯ ಕೂಡ ಇಷ್ಟೇ ಇರಬೇಕು, ಇಷ್ಟೇ ನಗಬೇಕು, ಇದಕ್ಕಿಂತ ಜಾಸ್ತಿ ಬೇಡ, ಇಷ್ಟೊಂದು ಅಳೋದು ಬೇಡ, ಎಲ್ಲ ಎಲ್ಲವನ್ನೂ ಲೆಕ್ಕಾಚಾರ ಹಾಕಿ ಅಷ್ಟು ಕಾನ್ಫಿಡೆಂಟಾಗಿ ಸಿನಿಮಾ ಮಾಡಿದ್ದಾರೆ. ಹೊಸ ಡೈರೆಕ್ಟ್ರುಗಳು ಅಂತ ಹೇಳಕ್ಕೆ ಸಾಧ್ಯವೇ ಇಲ್ಲ. ಅವರು ಆರ್ಟಿಸ್ಟ್ ಮಾತ್ರ ಕಂಟ್ರೋಲ್ ಮಾಡಿದ್ದಲ್ಲ, ಇಡೀ ಶೆಡ್ಯೂಲ್ ಯಾವ ಟೈಮಿಗೆ ಏನಾಗಬೇಕು ಅದನ್ನು ಮಾಡಿದ್ದಾರೆ. 6 ಗಂಟೆಗೆ ಶೂಟಿಂಗ್ ಕರೆದಿದ್ದಾರೆ. ನಾನು ಹೇಳಿದೆ ಇಲ್ಲಪ್ಪ, 8:30 ಕಮ್ಮಿ ನಾನು ಶೂಟಿಂಗ್ ಬರಲ್ಲ, ನನಗೆ ಬೆಳಿಗ್ಗೆ ಏನೋ ಸ್ವಲ್ಪ ಕೆಲಸಗಳು, ವಾಕಿಂಗ್ ಇರುತ್ತೆ, ಆಮೇಲೆ ದೇವ್ರ ಜೊತೆ ಬೈಯೋದಿರುತ್ತೆ ತುಂಬ, ಅದಕ್ಕೆ ಒಂದು 3/4 ಗಂಟೆ ಬೇಕು ನಾನು ದೇವ್ರ ಜೊತೆ.